ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಗಣೇಶ ಶನಿ ಕಥೆನ ಹೇಳ್ತಾ ಇದ್ದೀನಿ. ಗಣೇಶ ಒಂದ್ಸಲ ಸ್ವರ್ಗ ಲೋಕದಲ್ಲಿ ಓಡಾಡ್ತಾ ಇರುವಾಗ ಶನಿ ಮಹಾರಾಯ ಅಲ್ಲಿಗ್ ಬರ್ತಾನೆ. ಗಣೇಶ ಕ್ಯೂಟ್ ಕ್ಯೂಟ್ ಆಗಿ ಸೊಂಡ್ಲೆಲ್ಲ ಆಡ್ಸ್ಕೊಂಡು ಡುಮ್ಕು ಡುಮ್ಕು ಅಂತ ಓಡಾಡ್ತಾ ಇರೋದ್ ನೋಡಿ ಆಸೆಯಿಂದ ಶನಿ ಮಹಾರಾಯ ಮುಚ್ಕೊಡೋಣ ಅಂತ ಹತ್ರ ಬರ್ತಾನೆ. ಗಣೇಶಂಗ್ ಗೊತ್ತಿರತ್ತೆ, ಇವ್ ನನ್ ಹತ್ರ ಬಂದ್ರೆ ನನಗೆ ಸರಿಯಾದ ಕಾಟ ಕೊಡ್ತಾನೆ ಅಂತ. ಗಣೇಶ ಇಲ್ಲಿ ಮೇಲೆ ಕೂತ್ಕೊಂಡು ಓಡಕ್ ಶುರು ಮಾಡ್ತಾನೆ. ಶನಿ ಗಣೇಶನ್ನ ತುಂಬಾ ಬೇಡ್ಕೋತಾನೆ, ಪ್ಲೀಸ್ ಪ್ಲೀಸ್ ನಾನು ಇನ್ನತ್ರ ಬಂದು ಹೊರಟೋಗ್ತೀನಿ, ನಾನು ನಿನಗೇನ್ ಕಾಟ ಕೊಡಲ್ಲ, ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತಾನೆ ಗಣೇಶನ್ನ. ಗಣೇಶ ಅಯ್ಯಪ್ಪ ಬೇಡಪ್ಪ ನಿನ್ ಸಹವಾಸನೇ ಬೇಡಪ್ಪ ಅಂತ ಇನ್ನ ಜೋರಾಗಿ ಓಡಕ್ ಶುರು ಮಾಡ್ತಾನೆ. ಶನಿ ಮಹಾರಾಯಂಗೆ ಕೋಪ ಬರುತ್ತೆ, ಗಣೇಶನ್ನ ಹಿಡಿಯಣ ಅಂತ ಅವನು ಓಡಕ್ ಶುರು ಮಾಡ್ತಾನೆ. ಗಣೇಶ ಓಡಿ ಓಡಿ ಸುಸ್ತಾಗಿರೋದ್ ನೋಡಿ ಶನಿ ಮಹಾರಾಯಂಗ್ ಖುಷಿಯಾಗಿ ಸಿಕ್ಕ ಗಣೇಶ ಅಂತ ಮುತ್ಕೊಡಕ್ಕೆ ಹೋಗ್ತಾನೆ ಹತ್ರ. ಗಣೇಶ ಗಾಬ್ರಿಲಿ ತಪ್ಪಿಸ್ಕೊಳಕ್ಕೆ ಅಂತ ಉಪಾಯ ಮಾಡ್ತಾನೆ. ಅಲ್ಲೇ ಒಂದ್ ಹಸು ಇರುತ್ತೆ, ಆ ಹಸು ಗರ್ಕೆ ಹುಲ್ಲನ್ನ ಮೇಯ್ತಾ ಇರುತ್ತೆ. ಆ ರಾಶಿ ಹುಲ್ ಮಧ್ಯೆ ಗಣೇಶ ಗರ್ಕೆ ಹುಲ್ಲಾಗಿ ಸೇರ್ಕೊಂಡ್ ಬಿಡ್ತಾನೆ. ಶನಿ ಎಲ್ಲಿ ಹೋದ ಗಣೇಶ ಅಂತ ಹುಗ್ಗೋಷ್ಟೊಳಗೆ ಆ ಹಸು ಗರ್ಕೆ ಹುಲ್ಲನ್ನ ತಿನ್ಕೊಂಡ್ ಬಿಟ್ಟಿರುತ್ತೆ. ಹುಲ್ ಜೊತೆ ಗಣೇಶನು ಹಸು ಹೊಟ್ಟೆ ಒಳಗ ಹೊಟ್ಟೋಗತ್ತೆ. ಗಣೇಶ ಹಸು ಹೊಟ್ಟೆ ಒಳಗೆ ಎಷ್ಟೊತ್ತಿರಕ್ಕಾಗತ್ತೆ, ಮೊದ್ಲೇ ಅವ್ನ ಹಸು ತಡಿಯಕ್ಕಾಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಆ ಹಸು ಸಗ್ನಿನ ಹಾಕುತ್ತೆ. ಆ ಸಗ್ನಿ ಮಧ್ಯೆ ಗಣೇಶನು ಸಗ್ನಿಯಾಗಿ ಬಂದ್ಬಿಡ್ತಾನೆ. ಶನಿ ಮಹಾರಾಯ ಗಣೇಶ ಸಗ್ನಿ ನೋಡಿ ಅಸಹ್ಯ ಪಟ್ಕೊಂಡು ಹೊರಟೋಗ್ತಾನೆ. ಅದಕ್ಕೆ ನಾವು ಗಣೇಶ ಹಬ್ಬದ ದಿನ ಪಿಳ್ಳಾರಿ ಗಣೇಶ ಅಂತ ಸಗ್ನಿಯಲ್ಲಿ ಗಣೇಶ ಮಾಡಿ ಗರ್ಕೆ ಹುಲ್ ಜೊತೆ ಪೂಜೆ ಮಾಡ್ತೀವಿ. ಇದ್ರಿಂದ ಶನಿ ವಕ್ರ ದೃಷ್ಟಿ ನಮಗ್ ಬೀಳಲ್ಲ ಅಂತ ಹೇಳ್ತಾರೆ. ಹೇಗಿತ್ತು ಈ ಕಥೆ? ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದ್ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ನಮ್ ಕಲಾಂಕುರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.